ಎಲ್ಲ ಸಮುದಾಯದ ಭೂವಂಚಿತರಿಗೆ ಸ್ವಂತ ನಿವೇಶನ ಹಾಗೂ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ತುಮಕೂರಿನಲ್ಲಿ ಭೂಮಿ ಮತ್ತು ವಸತಿ ವಂಚಿತ ಹೋರಾಟ ಸಮಿತಿಯು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದೆ. ತುಮಕೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವಾಸಿಸುತ್ತಿರುವ ಹಂದಿಜೋಗಿ ಸಮುದಾಯ, ಅಲ್ಪಸಂಖ್ಯಾತರು ಮತ್ತು ದಲಿತ ಸಮುದಾಯವೂ ಸೇರಿದಂತೆ ಹಲವು ಜಾತಿ ಜನಾಂಗದವರಿಗೆ ಭೂಮಿ ಮತ್ತು ವಸತಿ ಕಲ್ಪಿಸಬೇಕು ಎಂಬುದು ಪ್ರತಿಭಟನಾಕಾರರ ಆಗ್ರಹ. ಮಕ್ಕಳನ್ನ ಕಟ್ಕೊಂಡು ನಾವು ಗುಟ್ಟೆ ಬಾರ್ದಾಗೆ ನಮ್ಗೆ ಜಾಗ ಕೊಟ್ಟವ್ರೆ, ನಾವು ಅಲ್ಲಿದ್ದೀವಿ ಸ. ಆದ್ರೆ ಏನ್ ಮಾಡೋದು, ನೀರು ಕೊಡ್ರಿ, ಅದಕ್ಕೂ ಬೆಳೆ ಕೊಡ್ರಿ ಅಂತ ಎಲ್ಲ ಅರ್ಜಿಗಳು ಹಾಕಿದ್ದೀವಿ. ನಮ್ಮ ಇದು ಭೂಮಿ ಸಮ್ಮತಿ ಕಡೆಯಿಂದ ಅವ್ರ ಸರ್ಗಳಿಗೆಲ್ಲ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಬೇಡ್ಕೊಂಡು ನಾವು ಇಲ್ಲಿವರೆಗೂ ಹೋರಾಟ ಮಾಡ್ಕೊಬಂದಿದ್ವಿ. ಸರ್ಗಳು ಎಲ್ಲ ಪ್ರಯತ್ನ ಪಡ್ತಾವ್ರೆ, ಅದಕ್ಕೋಸ್ಕರ ಇಲ್ಲೇ ಕುಂತು ನಾವು ಧರಣಿ ಮಾಡಿ ನಮ್ಮ ಅಕ್ಕನ ನಾವು ಪಡ್ಕೊಂಡು ಹೋಗ್ಬೇಕು ಅಂತ ಕುಂತಿದ್ದೀವಿ ಸ. ಈ ಎಲ್ಲ ಸಮುದಾಯದ ಜನರು ಸ್ವಂತ ನಿವೇಶನ ಮತ್ತು ಭೂ ಹಕ್ಕು ಪತ್ರಗಳಿಲ್ಲದೆ ನಿರ್ಗತಿಕರಾಗಿಯೇ ಜೀವನ ನಡೆಸುತ್ತಿದ್ದಾರೆ. ತುಮಕೂರು ಜಿಲ್ಲೆ ಸಾಂಸ್ಕೃತಿಕ ಕ್ಷೇತ್ರವಲ್ಲದೆ ರಾಜಕೀಯ, ಪ್ರಜ್ಞಾವಂತಿಕೆ, ವಿಚಾರವಂತಿಕೆಗಳಲ್ಲಿ ಮುಂದಿದ್ದರೂ ಜ್ವಲಂತ ಸಮಸ್ಯೆಗಳ ಕಾಯಿಲೆಗಳಿಗೆ ತುತ್ತಾಗಿದೆ. ನಿವೇಶನಗಳನ್ನು ಒದಗಿಸಿಕೊಡುವಂತೆ ಹಲವು ಬಾರಿ ಪ್ರತಿಭಟನೆಗಳು ನಡೆದರೂ ಪ್ರಭುತ್ವ ಇತ್ತ ಕಡೆ ಲಕ್ಷ ಹರಿಸದಿರುವುದು ಶೋಚನೀಯ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಪ್ರತಿಭಟನಾಕಾರರು. ಇವತ್ತು ಏನು ಎರಡು ದಿವಸದಿಂದ ಈ ಜನ ಧರಣಿ ಕೂತಿದ್ದಾರೆ, ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಚೂರಾದ್ರೂ ಒಂದ್ ಸ್ವಲ್ಪ ಮನುಷ್ಯತ್ವ ಅನ್ನೋದು ಇಲ್ಲ. ರಾತ್ರಿ ಡಿ ಸಿ ಅವ್ರು ಬಂದಿದ್ದಾರೆ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ, ತುಂಬಾನೇ ಬೇಸರ ಆಗುತ್ತೆ. ಈ ಜನಕ್ಕೆ ಒಂದು ದಿವಸದಲ್ಲೇ ಅವರು ಕರೆಂಟು ಮತ್ತೆ ನೀರನ್ನ ಬಿಡಿಸ್ಬೋದು, ನಮ್ಮ ಜಿಲ್ಲಾಡಳಿತ ಖಂಡಿತ ಮಾಡಬಹುದು, ಆದ್ರೆ ಮಾಡ್ತಾ ಇಲ್ಲ. ಈ ಜನಗಳಿಗೆ ಎರಡು ದಿವಸ ಆಗಿದೆ, ಯಾವುದೇ ರೀತಿಯ ಜಿಲ್ಲಾಡಳಿತದಿಂದ ಒಂದು ಬೆಂಬಲ ಸಿಗ್ತಾ ಇಲ್ಲ ಈ ಜನಗಳಿಗೆ. ತುಂಬಾ ಬೇಸರದ ಸಂಗತಿ. ನಾವು ಜಿಲ್ಲಾ ಸಂಚಾಲಕಿಯಾಗಿ ಹೇಳ್ತಾ ಇದ್ದೀನಿ, ನಾನು ನಮ್ಮ ಒಂದು ಮಹಿಳಾ ಸಂಘಟನೆಯ ಜೊತೆ ಸದಾ ಇರುತ್ತೆ. ಜೂನ್ 16ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು ಜಿಲ್ಲೆಯ ನಾನಾ ಭಾಗಗಳಿಂದ ನಿವೇಶನ ರಹಿತರು, ಸಂತ್ರಸ್ತರು, ಹೆಂಗಸರು, ಮಕ್ಕಳು, ವೃದ್ಧರು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಚಿಕ್ಕ ಪೆಂಡಲ್ನಲ್ಲಿಯೇ 100 ಜನ ಕುಳಿತುಕೊಂಡು ತಮ್ಮ ಹಕ್ಕುಗಳಿಗಾಗಿಯೇ ಹೋರಾಟ ಮಾಡುತ್ತಿದ್ದಾರೆ. ಪೆಂಡಲ್ ಕಂಬಗಳಿಗೆ ಜೋಕಾಲಿ ಹಾಕಿ ಎಳೆ ಕಂದಮ್ಮಗಳ ನಿಶ್ಚಿಂತೆಯ ನಿದ್ದೆಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಮಳೆ ಗಾಳಿಗೂ ಜಗ್ಗದೆ ಜನರು ಅಲ್ಲಿಯೇ ಪ್ರತಿಭಟಿಸುತ್ತಿರುವುದನ್ನ ನೋಡಿಯೂ ನೋಡದೇ ಇರುವ ಅಧಿಕಾರಿಗಳ ಕಲ್ಲು ಹೃದಯ ಕರಗುವುದಿಲ್ಲವೇ? ತುಮಕೂರು ತಾಲೂಕುಗಳನ್ನು ಒಳಗೊಂಡಂತೆ 4 ತಾಲೂಕುಗಳಲ್ಲಿ ಇರುವಂತಹ ಭೂಮಿ ಮತ್ತು ವಸತಿ ಸಮಸ್ಯೆಗಳ ಬಗ್ಗೆ ನಾವು ಸುಮಾರು 1.5 ವರ್ಷಗಳಿಂದ ತುಮಕೂರು ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ತಾಲೂಕು ಆಡಳಿತಗಳಿಗೆ ಮನವಿಗಳನ್ನು ಕೊಟ್ಕೊಂಬಂದಿದ್ದೀವಿ. ಏನಪ್ಪಾ ಅಂತಂದರೆ, ಈಗ ಸಾಗುವಳಿ ಕೊಡುವಂಥ ಇಶ್ಯೂ ಆಗ್ಬೋದು, ಅಥವಾ ಖಾತೆ ಪಾಣಿ ಮಾಡಿಕೊಡುವಂಥ ಇಶ್ಯೂ ಆಗ್ಬೋದು, ಅಥವಾ ನಿವೇಶನವನ್ನು ಮಂಜೂರು ಮಾಡಿಕೊಡೋದಕ್ಕೆ ಭೂಮಿ ಮಂಜೂರು ಮಾಡೋವಂಥದ್ದಾಗ್ಬೋದು, ಅಥವಾ ಹಕ್ಕುಪತ್ರಗಳನ್ನು ಕೊಡೋವಂಥದ್ದಾಗ್ಬೋದು, ಇಂಥ ವಿಷಯಗಳಿಗೆ ನಾವು ಮನವಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ವಿಚಾರವಾಗಿ ಸರ್ಕಾರದ ಗಮನಕ್ಕೂ ಕೂಡ ತರಲಾಗಿದೆ. ಇಲ್ಲಿವರೆಗೂ ಕೂಡ ಯಾವುದೇ ಆಡಳಿತಗಳು, ಸರ್ಕಾರ ಈ ಜನಗಳ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಹಾಗಾಗಿ ಇವತ್ತು ನಾವು 2ನೇ ದಿನಕ್ಕೆ ಧರಣಿಯನ್ನು ಮುಂದುವರಿಸಿದ್ದೇವೆ. ಕಳೆದ ರಾತ್ರಿ 1ನೇ ದಿನ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದರು. ನಮ್ಮ ಸಮಸ್ಯೆಗಳನ್ನು ಅವರು ಕೇಳೋದಕ್ಕೆ ಸಿದ್ಧವಿಲ್ಲ. ನಮ್ಮ ಮನವಿಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ತಾಲೂಕು ವಾರು ಆ ಸಮಸ್ಯೆಗಳನ್ನು ಪರಿಗಣಿಸೋದಕ್ಕೆ ಸಿದ್ಧವಿಲ್ಲ. ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಇವರಿಗೆ ಕುಡಿಯೋ ನೀರು ಕೊಡಬೇಕು ಮತ್ತು ವಿದ್ಯುತ್ತನ್ನು ಕೊಡಬೇಕು, ಈ ಎರಡೂ ಕೊಡ್ತಾ ಇಲ್ಲ. ಈ ಎರಡರ ಬಗ್ಗೆ ನಾವು ಸರ್ಕಾರದ ಗಮನಕ್ಕೂ ತಂದಿದ್ದೀವಿ ಮತ್ತು ಜಿಲ್ಲಾಡಳಿತದ ಗಮನಕ್ಕೂ ತಂದಿದ್ದೀವಿ. ಆದರೆ ಇಲ್ಲಿವರೆಗೂ ಕೂಡ ಕುಡಿಯೋ ನೀರು ಕೊಟ್ಟಿಲ್ಲ, ವಿದ್ಯುತ್ ಕೊಟ್ಟಿಲ್ಲ. ಕುಡಿಯೋ ನೀರು ಮತ್ತು ವಿದ್ಯುತ್ತು ಕೊಡೋವಂಥದ್ರ ಮೂಲಕ ಮತ್ತು ಏನು ಈ ಸಂಪೂರ್ಣವಾಗಿ ತುಮಕೂರು ಜಿಲ್ಲೆಯ ವಸತಿ ರಹಿತರು ಮತ್ತು ಭೂಮಿ ರಹಿತರು ಏನಿದ್ದಾರೆ ಅವರಿಗೆ ಇಲ್ಲಿವರೆಗೂ ನಾವು ಮನವಿಗಳನ್ನು ಕೊಟ್ಟಿದ್ದೀವಲ್ಲ, ಈ ಮನವಿಗಳಿಗೆ ಏನು ಮಾಡಿದ್ದೀವಿ, ಇಲ್ಲಿವರೆಗೂ ಏನಾಗಿದೆ ಅನ್ನೋದ್ರ ಬಗ್ಗೆ ಜಿಲ್ಲಾ ಅಧಿಕಾರಿಗಳ ಮಟ್ಟದಲ್ಲಿ ಸಭೆಯನ್ನು ಮಾಡಬೇಕು. ಆ ಒಂದು ಸಭೆಯನ್ನು ಮಾಡುವ ದಿನಾಂಕವನ್ನು ಲಿಖಿತವಾಗಿ ನಮಗೆ ಇಲ್ಲಿ ಕೊಡಬೇಕು, ಈ ಜಾಗದಲ್ಲಿ ಜನಗಳ ಮಧ್ಯೆ ಕೊಡಬೇಕು. ಈ ಎರಡೂ ಕೆಲಸ ಆದರೆ ನಾವು ಇಲ್ಲಿಂದ ಧರಣಿಯನ್ನು ಕೈಬಿಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಅಂತ ಈ ಮಾಧ್ಯಮದ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಎಂದರೆ ಕಟ್ಟಡಗಳನ್ನ ಕಟ್ಟುವುದಲ್ಲ, ರಸ್ತೆಗಳನ್ನ ನಿರ್ಮಿಸುವುದಲ್ಲ. ರಾಜ್ಯದ ಎಲ್ಲ ಜನರು ನೆಮ್ಮದಿಯಿಂದ ಬದುಕುವಂತೆ ವ್ಯವಸ್ಥೆ ಕಲ್ಪಿಸುವುದೇ ನಿಜವಾದ ಅಭಿವೃದ್ಧಿ. ಸರ್ಕಾರಗಳು ಮತ್ತು ಸ್ಥಳೀಯ ಆಡಳಿತ ಈ ಬಗ್ಗೆ ಗಮನ ಕೊಡಲಿ, ವಸತಿ ವಂಚಿತರಿಗೆ ಬೇಗ ನಿವೇಶನ ನೀಡುವಂತಾಗಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.